ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ರಾಜಕೀಯ ಪಕ್ಷಗಳಲ್ಲಿ ಮಾತ್ರವಲ್ಲದೆ ಸಾರ್ವಜನಿಕರಲ್ಲೂ ಪರ ವಿರೋಧಗಳು ವ್ಯಕ್ತವಾಗ್ತಿದೆ ಒಂದು ಕಡೆ ಉಚಿತ ಯೋಜನೆಗಳಿಂದ ಜನರಿಗೆ ಅನುಕೂಲವಾಗಲಿದೆ ಅಂತ ಹೇಳ್ತಿದ್ರೆ ಇನ್ನೊಂದಷ್ಟು ಜನರು ಉಚಿತ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸ ಖಾಲಿಯಾಗಲಿದೆ ಅಂತ ಹೇಳ್ತಿದ್ದಾರೆ ಆದ್ರೀಗ ಈ ಐದು ಗ್ಯಾರಂಟಿ ಯೋಜನೆಗಳ ಭಾರದಿಂದಲೇ ಸರ್ಕಾರ ಕುಸಿದು ಬೀಳೋದು ನಿಶ್ಚಿತ ಅಂತ ಮಾಜಿ ಸಚಿವ ಕಾರ್ಕಳದ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಹೇಳಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಸುನೀಲ್ ಕುಮಾರ್ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವೈಖರಿಯ ದಾರಿ ಮತ್ತು ಧಾಟಿಯನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ತನ್ನ ಉಸಿ ಗ್ಯಾರಂಟಿಗಳ ಭಾರದಿಂದಲೇ ಕುಸಿದು ಬೀಳೋದು ನಿಶ್ಚಿತ ಈ ಸಂದರ್ಭದಲ್ಲಿ ರಾಜ್ಯ ಮತ್ತು ಜಿಲ್ಲೆಗಳಲ್ಲಿ ವೈಚಾರಿಕ ಬದ್ಧತೆಯ ಯುವಕರು ಬಿಜೆಪಿಯ ನೇತೃತ್ವವನ್ನು ವಹಿಸಿಕೊಳ್ಳುವುದು ಅಗತ್ಯ ಮತ್ತು ಅನಿವಾರ್ಯ ಎಂದಿದ್ದಾರೆ ಇನ್ನೊಂದೆಡೆ ಕಾಂಗ್ರೆಸ್ ಸರ್ಕಾರದ ಗೃಹ ಚೇತಿ ಯೋಜನೆಗೂ ಬಿಜೆಪಿ ಟೀಕೆ ವ್ಯಕ್ತಪಡಿಸಿದೆ ಷರತ್ತಿನ ಮೇಲೆ ಇನ್ನೂರು ಯೂನಿಟ್ವರೆಗೆ ವಿದ್ಯುತ್ ಅನ್ನು ಉಚಿತವಾಗಿ ಬಳಕೆ ಮಾಡಲು ಅವಕಾಶ ನೀಡುವ ಯೋಜನೆ ಇದಾಗಿದೆ ಜುಲೈ ಒಂದರಿಂದ ಯೋಜನೆ ಜಾರಿಯಾಗಲಿದೆ ಈ ಬಗ್ಗೆ ಟ್ವೀಟ್ ಮಾಡಿದ ಮಾಡಿದ ಬಿಜೆಪಿ ಮುಂಭಾಗಲಿನಿಂದ ಉಚಿತ ಕೊಟ್ಟು ಹಿಂಭಾಗಲಿನಿಂದ ವಿದ್ಯುತ್ ದರ ಏರಿಕೆ ಮಾಡಿದೆ ಅಂತ ಆರೋಪಿಸಿದ್ದಾರೆ ಕೇವಲ ಯಾರೇ ಮಾಡಿರಲಿ ಬಿ ಜೆ ಪಿ ಸರ್ಕಾರ ಚುನಾವಣೆ ಅಂತ ಜಾರಿಗೆ ತರದೇ ಇರ್ಬೋದು ಬಿ ಜೆ ಪಿಯವರೇ ಓಕೆ ಮಾಡಿರ್ಬೋದು ಅಥವಾ ಕಾಂಗ್ರೆಸ್ ನಿಜಕ್ಕೂ ಕೂಡ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಬೋರೈಸೋಕ್ಕಾಗಿ ವಿದ್ಯುತ್ ದರವನ್ನು ಏರಿಕೆ ಮಾಡಿರ್ಬೋದು ಗೊತ್ತಿಲ್ಲ ಆದರೆ ಜನ ಇದನ್ನು ಅನುಭವಿಸ್ಬೇಕು ಜನಾಕ್ರೋಶ ಎದುರಿಸೋಕೆ ಕಾಂಗ್ರೆಸ್ ಸರ್ಕಾರ ಸಿದ್ಧವಾಗಬೇಕು ಕೇವಲ ಇದಿಷ್ಟೇ ಅಲ್ಲ ನೀರಿನ ಬಿಲ್ ಕೂಡ ಜಾಸ್ತಿ ಆಗುತ್ತೆ ಅನ್ನೋ ಮಾತುಗಳು ಮತ್ತೊಂದು ಕಡೆ ಮದ್ಯದ ಮೇಲಿನ ಸುಂಕವನ್ನು ಹೆಚ್ಚಿಗೆ ಮಾಡಬೇಕು ಮತ್ತೊಂದು ಕಡೆ ರಿಜಿಸ್ಟ್ರೇಷನ್ ಫೀಸ್ ಕೂಡ ಜಾಸ್ತಿ ಆಗಬೇಕು ಇವೆಲ್ಲವನ್ನು ನೋಡ್ತಾಯಿದ್ರೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಪೂರೈಸೋಕ್ಕಾಗಿ ದರ ಸಮರವನ್ನು ಜನರ ಜೊತೆ ಎದುರಿಸಬೇಕಾದ ಅನಿವಾರ್ಯತೆ ಇರುವ ಎಲ್ಲ ಲಕ್ಷಣಗಳು ಗೋಚರಿಸ್ತಿವೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಯನ್ನು ಘೋಷಿಸೋದು ದೊಡ್ಡ ವಿಚಾರವಲ್ಲ ಘೋಷಿಸಿದ್ದು ದೊಡ್ಡ ವಿಚಾರವಲ್ಲ ಅದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗುತ್ತೆ ಜನರ ಮೇಲೆ ಇರುವಂತಹ ದರ ಸಮರವನ್ನು ಹೇಗೆ ಸರಿಪಡಿಸ್ಕೊಳ್ಳುತ್ತೆ ಅನ್ನೋದು ಇದೀಗ ಅತಿ ದೊಡ್ಡ ಉತ್ತರವಿಲ್ಲದ ಪ್ರಶ್ನೆ ಇದಕ್ಕೆ ಸರ್ಕಾರವೇ ಉತ್ತರಿಸಬೇಕು ಸರ್ಕಾರ ಏನು ಹೇಳ್ತಾ ಇದೆ ಜಸ್ಟ್ ಬಿಜೆಪಿ ಅವಧಿಯಲ್ಲಿ ಆಗಿದ್ದು ಅಂತ ಯಾರ ಅವಧಿಯಲ್ಲಾದರೂ ಆಗಲಿ ನೀವು ಈ ಕಡೆಯಿಂದ ಉಚಿತ ಕೊಟ್ಟು ಈ ಕಡೆಯಿಂದ ಬೆಲೆ ಏರಿಕೆ ಮಾಡಿದ್ರೆ ಜನ ನಿಜಕ್ಕೂ ಅದನ್ನ ಒಪ್ಪಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ವೀಕ್ಷಕರೇ ಇನ್ನು